Hi children, good morning. Very good morning. How are you? I am fine. Are you okay? Okay. Welcome to my class. Okay, puta. Iga istralle namma aacharaneya navella aacharane maduvantaha ondu habba bartha ide. Yavudu anta gotta nimage? Gotta? Okay. Yugadi habba. Yugadi habba da visheshate eno? ಯುಗಾದಿ ಹಬ್ಬದ ವಿಶೇಷತೆ ಏನು ಅಂದರೆ ನಮಗೆ ನಾವೆಲ್ಲ ಹೊಸ ವರ್ಷವನ್ನು ಆಚರಣೆ ಮಾಡ್ತೀವಿ. ಹೊಸ ವರ್ಷ ಆಚರಣೆ ಮಾಡ್ತೀವಿ ನೀವು ಅನ್ಬೋದು, ಜನವರಿಯಿಂದಲೇ ನಾವು ಹೊಸ ವರ್ಷ ಆಚರಣೆ ಮಾಡ್ತೀವಿ ಅಂತ. ಬಟ್ ನಮಗೆ ಇಲ್ಲಿ ನಮ್ಮ ಹಿಂದೂ ಪಂಚಾಂಗದ ಮೂಲಕ ಹೇಳಬೇಕು ಅಂದರೆ ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ. ಚೈತ್ರ ವೈಶಾಖ ಮಾ ಅಂತ ಹೇಳ್ತಿರಲ್ವ ನೀವು, ಹಾಗೆ ನಮಗೆ ಚೈತ್ರ ಮಾಸದಿಂದಲೇ ನಮಗೆ ಹೊಸ ವರ್ಷ ಆರಂಭ. ಚೈತ್ರ ಮಾಸದಲ್ಲಿ ಗಿಡದಲ್ಲಿ ಕಾಯಿಗಳು ಹೊಸ ಚಿಗುರು ಎಲ್ಲ ಬಿಡುತ್ತೆ, ಕಾಯಿಗಳೆಲ್ಲ ಹಣ್ಣಾಗುತ್ತೆ ಅಲ್ವಾ, ಮಾವಿನ ಹಣ್ಣು ಬರುತ್ತೆ ಈ ಟೈಮಲ್ಲಿ ಅಲ್ವಾ. ಈ ರೀತಿ ನಾವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾ ಹೊಸ ವರ್ಷ ಅಂತ ನಾವು ಮಾಡ್ತೀವಿ ಅಲ್ವಾ. ಹಾಗೆ ಆವತ್ತಿನ ದಿನ ನಾವೇನು ಮಾಡ್ತೀವಿ ಮನೇಲಿ, ಅಮ್ಮ ಏನು ಮಾಡ್ತಾರೆ ಮನೇಲಿ, ಹೋಳಿಗೆ ಮಾಡ್ತಾರೆ ಅಲ್ವಾ. ಹಾಗೆ ಮತ್ತೇನು ಮಾಡ್ತಾರೆ ಇಂಪಾರ್ಟೆಂಟು, ಹಾಂ ಬೇವು ಬೆಲ್ಲ ಅಂತ ಮಾಡ್ತಾರೆ ಅಲ್ವಾ. ಬೇವು ಬೆಲ್ಲ ಎತ್ತಕ್ಕೆ ಮಾಡ್ತಾರೆ ಗೊತ್ತಾ ನಿಮಗೆ, ಬೇವು ಬೆಲ್ಲ ಅವತ್ತು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನಿಮಗೆ ಆ ಯುಗಾದಿ ಹಬ್ಬದ ದಿನದಂದು ಹೇಳುವಂತಹ ಒಂದು ಶ್ಲೋಕವನ್ನು ಅಂದರೆ ಬೇವು ಬೆಲ್ಲ ತಿಂತ ಹೇಳಬೇಕು. ಆ ತಿನ್ನುವಾಗ ಹೇಳುವಂಥ ಶ್ಲೋಕ ಯಾವುದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ, ಹೇಳ್ತೀರಲ್ಲ ಓಕೆ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಾವು ನೂರು, ಶತ ಅಂದರೆ ನೂರು ಅಲ್ವಾ, ನಾವು ನೂರು ವರ್ಷ ವಜ್ರದೇಹಿಯಾಗಿರಲು. ಅಂದರೆ ನಮ್ಮ ಆಯುಷ್ಯದ ಒಂದು ಹಂತ ಏನಪ್ಪ ಅಂದರೆ ನಾವು ಈಗಿನ ಕಾಲದಲ್ಲಿ ಒಂದು ನೂರು ವರ್ಷ ಒಬ್ಬ ಜೀವಿಸಬಹುದು ಬದುಕಬಹುದು ಅಂತ ಏನಾಗ ಹೇಳ್ತೀವಿ, ಆ ನೂರು ವರ್ಷನೂ ನಮ್ಮ ದೇಹವನ್ನು ವಜ್ರಂತೆ ವಜ್ರದಂತೆ ಅಂದರೆ ನಮ್ಮ ಈ ದೇಹವನ್ನು ವಜ್ರದೇಹಿಯಾಗಿರುವಂತೆ. ಹಾಗೂ ಮತ್ತು ನಮಗೆ ಬಂದಿರುವ ಅನಿಷ್ಟವೆಲ್ಲ ನಿವಾರಣೆಯಾಗಲು, ನಮಗೆ ಬಂದಿರುವ ಅನಿಷ್ಟ ನಿವಾರಣೆಯಾಗಲು ನಮ್ಮ ದೇಹವು ವಜ್ರದೇಹಿಯಾಗಲು ಹಾಗೂ ಸರ್ವ ಸಂಪತ್ತನ್ನು ಪಡೆಯುವುದಕ್ಕೋಸ್ಕರ ನಾವು ಬೇವಿನ ಹೊಸ ಚಿಗುರನ್ನು ತಿನ್ನಬೇಕು ಅಂತ ಈ ಶ್ಲೋಕದ ಅರ್ಥ. ಏನಪ್ಪ ಹೇಳಿ, ನೂರು ವರ್ಷ ಕಾಲ ನಾವು ನೂರು ವರ್ಷ ಕಾಲ ವಜ್ರದೇಹಿಯಾಗಿರಲು, ಸರ್ವ ಅರಿಷ್ಟವನ್ನು ನಿವಾರಣೆ ಮಾಡಲು ಹಾಗೂ ಸರ್ವ ಸಂಪತ್ತನ್ನು ಕೂಡ ಪಡೆಯಲು ನಾವು ಈಗ ಬಿಡುವಂತಹ ಹೊಸ ಚಿಗುರು, ಮಾವಿನ ಚಿಗುರು ಬೇವಿನ ಚಿಗುರು ಎಲ್ಲ ಇವಾಗಲೇ ಅವೆಲ್ಲ ಬಿಡ್ತಾವಲ್ಲ ಅದನ್ನು ತಿನ್ನಬೇಕು ಅಂತ ಈ ಶ್ಲೋಕದ ಅರ್ಥ ಪಟ್ಟ. ಓಕೆ, ಈಗ ನಾವು ಶ್ಲೋಕ ಏನು ಅಂತ ಹೇಳಿದ್ವಿ, ಹಾಗೆ ಈಗ ಒಂದು ನಿಮಗೆ ಪುಟ್ಟ ಒಂದು ಕತೆ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಕೇಳ್ತೀರಲ್ಲ. ಅದಾದ ನಂತರ ನಾವು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಹಾಂ. ಒಂದೂರಲ್ಲಿ ಒಂದು ಕಾಡಿತ್ತಂತೆ, ಆ ಕಾಡಲ್ಲಿ ಒಂದು ಸಿಂಹ ಓಡಾಡ್ತಾ ಇತ್ತಂತೆ. ಆ ಸಿಂಹ ಓಡಾಡ್ತಾ ಇರುವಾಗ ಅದು ಬರ್ತಾ ಇರುವಾಗ ಅದಕ್ಕೇನಾಗುತ್ತೆ, ಕಾಲಿಗೆ ಮುಳ್ಳು ಚುಚ್ಚುಬಿಡುತ್ತೆ. ಕಾಲಿಗೆ ಏನಾಗುತ್ತೆ, ಮುಳ್ಳು ಚುಚ್ಚುತ್ತೆ. ಮುಳ್ಳು ಚುಚ್ಚಿದ ತಕ್ಷಣ ಅದಕ್ಕೆ ನೋವಾಗುತ್ತಲ್ಲ, ನಾವು ಕಾಲಿಗೆ ಏನಾದರೂ ಮುಳ್ಳು ಚುಚ್ಚಿದ್ರೆ ಅಂತೀವಿ ಮಾ ಅಂತ ಕೂಗ್ತೀವಲ್ವಾ, ಹಾಗೆ ಆ ಸಿಂಹ ಕೂಡ ಕೂಗುತ್ತೆ, ಗರ್ಜನೆ ಮಾಡುತ್ತೆ. ಆ ಕಾಡಲ್ಲಿ ಒಬ್ಬ ಹುಡುಗ ಹೋಗ್ತಾ ಇರ್ತಾನೆ, ಅವನಿಗೆ ಈ ಸಿಂಹದ ಗರ್ಜನೆ ಇದರ ಕೂಗಾಟ ಕೇಳಿಬಿಟ್ಟು ಎಲ್ಲೋ ಸಿಂಹ ಕೂಗ್ತಾ ಇರೋ ಆಗಿದೆ ಅಂತೇಳಿ ಬಂದು ನೋಡ್ತಾನೆ. ಬಟ್ ಸಿಂಹನೇ ಆದರೆ ಕುತ್ಕೊಂಡ್ಬಿಟ್ಟಿದೆ, ಅರ್ಥ ಕುತ್ಕೊಂಡಿದೆ. ಇವನು ಬಂದು ನೋಡ್ತಾನೆ ಸಿಂಹ ಯಾಕೆ ಈ ಥರ ಕೂಗ್ತಾ ಇದೆ, ಬಟ್ ಹೋಗೋಕ್ಕೂ ಅವನಿಗೆ ಧೈರ್ಯ ಇಲ್ಲ. ಯಾಕೆಂದರೆ ಈ ಕಾಡು ಪ್ರಾಣಿಗಳು ಮಾನವನ ವಾಸನೆ ಸಿಕ್ಕರೆ ಸಾಕು ಅವ್ರನ್ನ ಹಿಡಿದು ತಿಂದುಬಿಡ್ತವೆ, ರಕ್ತ ಕುಡಿದ್ಬಿಡ್ತವೆ. ಹಾಗಾಗಿ ಮಾನವ ಪ್ರಾಣಿ ಅವಕ್ಕೆ ತುಂಬ ಇಷ್ಟ. ಆದರೆ ಇವನು ನೋಡಿದ ತಕ್ಷಣ ಇವನಿಗೆ ಭಯ ಆಗುತ್ತು. ಆದರೂ ಏನು ಮಾಡ್ತಾನೆ, ಪಾಪ ಅದು ಕುಂತು ಬಿಟ್ಟೈತಿ, ಅದಕ್ಕೆ ಯಾಕೋ ಎದ್ದೇಳೋಕೆ ಆಗ್ತಾ ಇಲ್ಲ, ಯಾಕೋ ಚೀರ್ತಾ ಇರ್ತಲ್ಲ ಇದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಇವನು ಸಿಂಹದ ಹತ್ರ ಹೋಗ್ತಾನೆ. ಸಿಂಹದ ಹತ್ರ ಹೋದ್ಮೇಲೆ ಕೇಳ್ತಾನೆ ಏನಾಯಿತು ನಿನಗೆ ಅಂತ.
ಅದಿರುತ್ತೆ ನನಗೆ ಕಾಲಿಗೆ ಮುಳ್ಳು ಚುಚ್ಚಿಬಿಟ್ಟಿದೆ ಎದ್ದು ಓಡಾಡಲಿಕ್ಕೆ ಆಗ್ತಾ ಇಲ್ಲ ತುಂಬಾ ನೋವು ಆಗ್ತಿದೆ ಅಂತ ಹೇಳುತ್ತೆ ಸಿಂಹ ಪುಟ್ಟ ನಮಗೂ ಅಷ್ಟೇ ಅಲ್ವಾ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಓಡಾಡ್ತೀವ ನೋವಾಗುತ್ತೆ ಅಂತ ಕೂತ್ಕೋತೀವಿ ಅಲ್ವಾ ತಗೆ ತನಕ ಆಗಲ್ಲ ಸಮಾಧಾನ ಆಗಲ್ಲ ಅಂತ ಹಾಗೆ ಪಾಪ ಪ್ರಾಣಿಗಳಿಗೆ ಮಾತಾಡಲಿಕ್ಕೂ ಬರಲ್ಲ ಹಾಗೂ ತಮ್ಮ ಕೆಲಸವನ್ನು ತಾವು ಮಾಡಲಿಕ್ಕೂ ಆಗೋದಿಲ್ಲ ಆವಾಗ ಇವನು ಏನು ಮಾಡ್ತಾನೆ ಪಾಪ ಸಿಂಹ ಅಲ್ಲ ಅದಕ್ಕೆ ಮುಳ್ಳು ಚುಚ್ಚುತ್ತಿದೆ ಅಳ್ತಾ ಇದೆ ಅಂತ ಹೇಳ್ತೀನಿ ಮತ್ತೆ ತೆಗಿತಾನೆ ತಗದ್ಮೇಲೆ ಅದೇನು ಮಾಡ್ತಾ ಗೊತ್ತಾ ಸಿಂಹ ತಿನ್ನುತ್ತ ಅವನಿಗೆ ಇಲ್ಲ ಯಾಕೆಂದರೆ ಕೃತಜ್ಞತಾ ಭಾವ ಕಾಲಿಗೆ ಮುಳ್ಳು ಚುಚ್ಚಿ ನನಗೆ ಓಡಾಡಲಿಕ್ಕೂ ಆಗ್ತಾ ಇದ್ದಿಲ್ಲ ನನ್ನ ಕಾಲಿಗೆ ಚುಚ್ಚಿರುವಂಥ ಮುಳ್ಳನ್ನು ನೀನು ತೆಗೆದಿದೀಯಾ ಅಂತ ಹೇಳಿಬಿಟ್ಟು ಏನು ಮಾಡ್ತೇ ಅದು ಅವನನ್ನು ನೆಕ್ಕಲು ಶುರು ಮಾಡುತ್ತೆ ಈ ಪ್ರಾಣಿಗಳು ಹಾಗೆ ಅಲ್ವಾ ಆಕಳು ಹಸು ಮತ್ತು ಬೆಕ್ಕು ನಾಯಿ ಇವೆಲ್ಲ ಏನು ಮಾಡ್ತವೆ ಪ್ರೀತಿಯಿಂದ ತಮ್ಮ ಮರಿಗಳನ್ನು ಅಥವಾ ತನ್ನ ಸಾಕಿದ ಯಜಮಾನನಿಗೆ ಪ್ರೀತಿ ಯಾವ ರೀತಿ ತೋರಿಸ್ತವೆ ಅಂದರೆ ನೆತ್ತವೆ ತಮ್ಮ ಮರಿಗಳು ಕೂಡ ಪ್ರೀತಿಯಿಂದ ನೆತ್ತವೆ ಮತ್ತು ತನ್ನನ್ನು ಸಾಕುತ್ತಿರುವಂಥ ಅನ್ನ ಆಹಾರ ಕೊಟ್ಟು ಸಾಕುತ್ತಿರುವಂಥ ಪ್ರಾಣಿಯ ಯಜಮಾನನಿಗೆ ಪ್ರಾಣಿಗಳು ಏನು ಮಾಡ್ತವೆ ಮೂಕ ಪ್ರಾಣಿಗಳು ಅವರ ಮೈಯನ್ನು ಕೈ ಕಾಲನ್ನು ನೆತ್ತವೆ ಹಾಗೆ ಈ ಸಿಂಹನು ಏನು ಮಾಡ್ತು ಅವನ ಮೈಯನ್ನು ನೆಕ್ಕಲು ಶುರು ಮಾಡ್ತು ಅದಕ್ಕೆ ತಿನ್ನಬೇಕಾಗಿತ್ತಲ್ವ ಅದು ತಿನ್ನಲಿಲ್ಲ ನೆಕ್ಕೋಕ್ಕೆ ಪ್ರೀತಿಯಿಂದ ಶುರು ಮಾಡ್ತು ಆವಾಗ ಅವನಿಗೆ ಭಯ ಹೋಯಿತು ಆಯಿತು ಗೆಳೆಯ ನಾವಿಬ್ಬರು ಇವತ್ತಿನ ಗೆಳೆಯರಾಗೋಣ ಹಾಂ ನೀನು ನನ್ನ ಕಾಲಿಗೆ ಚುಚ್ಚಿದ ಮುಳ್ಳು ತೆಗೆದುಬಿಟ್ಟಿದ್ಯಾ ನನ್ನ ಜೀವ ಬದುಕಿಸಿದ್ಯಾ ನೀನು ನಾನು ಇವತ್ತಿನ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಸಿಂಹ ಅದ್ರ ಪಾಡುವುದು ಹೋಗುತ್ತೆ ಅದ್ರ ಪಾಡುವುದು ಹೋದಾದ್ಮೇಲೆ ಅಲ್ಲಿಗೆ ಸುಮಾರು ದಿನ ಆದಮೇಲೆ ಕಾಡುಗಳರು ಬರ್ತಾರೆ ಕಾಡಿನ ಪ್ರಾಣಿಗಳನ್ನ ಹಿಡಿದು ಹಿಡಿದು ತೊಗೊಂಡು ತೊಗೊಂಡು ಹೋಗ್ತಾ ಇರ್ತಾರೆ ಆ ಥರದ ಕಾಡುಗಳರು ಬಂದು ಏನು ಮಾಡ್ತಾರೆ ಈ ಸಿಂಹವನ್ನು ತೊಗೊಂಡೋಗ್ಬಿಟ್ಟು ಒಂದು ಬೋನಿನಲ್ಲಿ ಇಟ್ಟುಬಿಡ್ತಾರೆ ಬೋನಿನಲ್ಲಿ ಇಟ್ಟಮೇಲೆ ಏನಂತೆ ಅವ್ರಿಗೆ ಒಂಥರ ಈ ಮಂಗಾಟ ಮಾಡೋದಂದ್ರೆ ಅಂತಾರಲ್ಲ ಅಲ್ಲಿ ಹೋದೆ ಇಲ್ಲಿ ಹೋದೆ ಅವ್ರನ್ನ ಕರ್ಕೊಂಬಂದೆ ಕಪಿ ಚೇಷ್ಟೆ ಮಾಡಿದೆ ಅಂತಾರಲ್ಲ ಆ ರೀತಿ ಏನು ಮಾಡ್ತಾರೆ ಇವ್ರಿಗೆ ಯಾರು ಒಬ್ಬ ಮನುಷ್ಯರನ್ನು ಕರ್ಕೊಂಡೋಗಿ ಆ ಸಿಂಹದ ಜೊತೆಗೆ ಬಿಟ್ಟುಬಿಡೋದು ಆ ಸಿಂಹ ಅವ್ರನ್ನ ನೋಡುತ್ತೋ ಇಲ್ಲೋ ತಿನ್ನುತ್ತೋ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರೇನು ಮಾಡ್ತಾರೆ ಅಲ್ಲಿ ಹೋಗ್ತಾ ಈ ಹುಡುಗ ಆ ಕಡೆ ಹೋಗ್ತಾ ಇರ್ತಾನೆ ಬಟ್ ಇವರು ಇವನು ಅವರನ್ನು ನೋಡಲ್ಲ ಅವ್ರೇನು ಮಾಡ್ತಾರೆ ಅಂದರೆ ಹಿಡ್ಕೊಂಬಿಡ್ತಾರೆ ಅವನಿಗೆ ಬಲೆ ಹಾಕಿ ಹಿಡ್ಕೊಂಬಿಟ್ಟು ಕರ್ಕೊಂಬರ್ತಾರೆ ನನ್ನ ಯಾಕೆ ಕಟ್ಟಾಗ್ತಾ ಇದ್ದರೆ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾನೆ ಏನಿಲ್ಲ ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡೋಗ್ಬಿಟ್ಟು ಇವ್ರೇನು ಮಾಡ್ತಾರೆ ಆ ಸಿಂಹದ ಬೋನಿನೊಳಗೆ ಇವನಿಗೂ ಕೂಡ ಹಾಕ್ಬಿಡ್ತಾರೆ ಸಿಂಹದ ಬೋನಿನೊಳಗೆ ಇವನಿಗೂ ಕೂಡ ಹಾಕ್ಬಿಟ್ಟು ಅವನಿಗೆ ಏನಾಗುತ್ತೆ ಸಿಂಹದ ಜೊತೆಗೆ ಹೋದ್ರೆ ಬದುಕೋಕ್ಕಾಗುತ್ತಾ ಇಲ್ಲ ಅಲ್ವಾ ಹಾಗಾಗಿ ಅವನೇನು ಮಾಡ್ತಾನೆ ಅಳಕ್ಕೆ ಭಯದಿಂದ ಅಳಕ್ಕೆ ಶುರು ಮಾಡ್ಬಿಡ್ತಾನೆ ಆವಾಗ ಈ ಸಿಂಹ ಇರುತ್ತಲ್ಲ ಒಳಗೆ ಅದು ಏನು ಮಾಡುತ್ತೆ ಅದಕ್ಕೆ ಗೊತ್ತಲ್ಲ ಮುಂಚೆ ಒಂದ್ಸಲ ಈ ರೀತಿ ಆದಾಗ ಅವನಿಗೆ ಮೈಯೆಲ್ಲ ನೆಕ್ಕಿತ್ತಲ್ವಾ ಅವನು ಹತ್ತಿರ ಬಂದು ನೋಡುತ್ತೆ ಓಹೋ ಇವನು ನಾನು ನಿಮಗೆ ತಿನ್ನಬಾರ್ದು ಇವನು ನನ್ನ ಜೀವವನ್ನು ಬದುಕಿಸಿದ್ದಾನೆ ಕಾಲಿಗೆ ಚುಟ್ಟಿದಂಥ ಮುಳ್ಳನ್ನು ತೆಗೆದಂತಹ ಹುಡುಗ ಇವನು ನಾನು ಇವನಿಗೆ ತಿನ್ನಬಾರ್ದು ಅಂತೇಳಿದ್ರೆ ಏನು ಮಾಡುತ್ತೆ ಅದೇನು ಮಾಡುತ್ತೆ ಮತ್ತೆ ಮೊದಲು ಹೇಗೆ ಅವನಿಗೆ ಮೈಯೆಲ್ಲ ಕೈಯೆಲ್ಲ ನೆಕ್ತಾ ಇತ್ತು ಹಾಗೆ ಮತ್ತೆ ಮೈಯನ್ನು ಎಲ್ಲ ನೆಕ್ಕಕ್ಕೆ ಶುರು ಮಾಡುತ್ತೆ ಆವಾಗ ಅವನಿಗೆ ಗೊತ್ತಾಯಿತು ಓಹೋ ಇದು ಅದೇ ಸಿಂಹ ಅದಕ್ಕೆ ನನ್ನ ನೆಕ್ತಾ ಇದೆ ಇಲ್ಲ ಅಂದರೆ ಅದೇನು ಮಾಡ್ತಿತ್ತು ತಿಂದ್ಬಿಡ್ತಿತ್ತು ಯಾಕೆ ಅಂದರೆ ಪ್ರಾಣಿಗಳ ಪುಟ ಎಲ್ಲ ಒಂದೇ ಥರ ಇರ್ತವೆ ಮನುಷ್ಯರು ಹಾಗಲ್ಲ ಒಬ್ಬರ ಥರ ಇದ್ದವ್ರು ಇರೋಲ್ಲ ಬಟ್ ಪ್ರಾಣಿಗಳಿದ್ದಾವಲ್ಲ ಯಾವುದು ಏನು ಅಂತ ಕರೆಕ್ಟಾಗಿ ಗುರುತು ಹಿಡಿಯೋಕ್ಕಾಗಲ್ಲ ಒಂದೇ ಥರ ಇರೋದನ್ನು ಗುರುತು ಹಿಡಿಯೋಕ್ಕೆ ಪ್ರಾಣಿಗಳಿಗೆ ಆಗೋದಿಲ್ಲ ಹಾಗಾಗಿ ಇವನು ನೆಕ್ಕ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ನಿಂತಿರ್ತಾರಲ್ಲ ಕಳ್ಳರು ಅಯ್ಯೋ ಈ ಸಿಂಹ ಇದನ್ನು ತಿನ್ನುತ್ತೆ ಅಂತ ಮಾಡಿದ್ರೆ ತಿನ್ನ ಇಲ್ವಲ್ಲ ಇದು ಬಿಟ್ಬಿಡ್ತಲ್ಲ ಅವನಿಗೆ ನೆಕ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಹೋಗ್ತಾರೆ ಇವನು ಬೋನಿನಿಂದ ಸಿಂಹವನ್ನು ಅವರಿಗೆ ಕರ್ಕೊಂಡು ಬಂದು ಕಾಡಲ್ಲಿ ಬಿಡ್ತಾನೆ ಇದರಿಂದ ನಮಗೆ ಏನು ತಿಳಿತು ಪುಟ್ಟ ಏನು ಅಂದರೆ ನಾವು ನಮಗೆ ಯಾರಾದರೂ ಒಂದು ಪುಟ್ಟ ಸಹಾಯ ಮಾಡಿದ್ರೆ ನಾವು ಏನು ಮಾಡಬೇಕು ಅವ್ರಿಗೆ ಕೃತಜ್ಞರಾಗಿರಬೇಕು ನಾವು ಕೃತಜ್ಞರಾಗಿರೋದು ಅಷ್ಟೇ ಇಲ್ಲ ಅಕಸ್ಮಾತ್ ಅವರಿಗೂ ಏನಾದರೂ ಒಂದು ಸಣ್ಣ ಪುಟ್ಟ ಸಹಾಯ ನಮ್ಮಿಂದ ಬೇಕಾದಾಗ ನಾವು ಕೂಡ ಅವರಿಗೆ ಸಹಾಯ ಮಾಡುವಂಥ ಟೈಮ್ ಬಂದಾಗ ಸಹಾಯ ಮಾಡಬೇಕಾಗುತ್ತೆ ಅಲ್ವಾ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಅವರು ಕೂಡ ನಮಗೆ ಸಹಾಯ ಮಾಡ್ತಾರೆ ಅಂತ ಮಾಡದೇ ಇದ್ರು ಒಂದು ವೇಳೆ ಅವ್ರ ಟೈಮಲ್ಲಿ ನಮ್ಮ ಟೈಮಲ್ಲಿ ಅವರೇ ಸಿಕ್ಕರೆ ನಮ್ಗೆ ಕೂಡ ಅವರು ಸಹಾಯ ಮಾಡ್ತಾರೆ ಹಾಗಾಗಿ ನಾವು ಯಾರಿಗೂ ಕೂಡ ಏನಾದರೂ ಕಣ್ಣಿಗೆ ಕಂಡ್ರೆ ನೋಡ್ದೇ ಗೊತ್ತಿಲ್ಲದೇ ಹೋಗಬಾರ್ದು ಒಂದು ಪುಟ್ಟ ಸಹಾಯ ನಮ್ಮ ಕೈಯಿಂದ ಆಗಿದ್ದನ್ನು ನಾವು ಮಾಡಬೇಕು ಓಕೆ ಹಾಂ ಇವತ್ತು ಒಂದು ಪುಟ್ಟ ಶ್ಲೋಕ ಹಾಗೂ ಒಂದು ಪುಟ್ಟ ಕಥೆಯನ್ನು ಕೂಡ ಕೇಳಿದ್ದೀರಾ ಈಗ ಇವತ್ತು ನಾವು ನಂಬರ್ಸನ್ನು ಬರೆಯೋಣ ನಂಬರ್ಸಲ್ಲಿ ನೀವು 101 ಇಂದ 180 ತನಕ ಬರೆದಿದ್ರಿ ಅಲ್ವಾ 101 ಇಂದ 180 ತನಕ ಬರೆದಿದ್ರಿ ಇವತ್ತು 181 ಇಂದ
190 ತನಕ ಹೇಗೆ ಬರೆಯೋದು ಅನ್ನೋದನ್ನ ಕಲಿಯೋಣ ಹಾಗೂ ಹೇಳೋಣ. ನೀವೆಲ್ಲ ನನ್ನ ಜೊತೆನೇ ಹೇಳ್ತಾ ಹೇಳ್ತಾ ಬರೀಬೇಕು. ನಿಮ್ಮ ಹತ್ರ ಈ ರೀತಿ ಬುಕ್ಸ್ ಇದೆ, ಅದರಲ್ಲಿ ಗೆರೆನೂ ಕೂಡ ಇದೆ. ನೀವೇನಿದ್ರೂ ಮಧ್ಯೆ ಮಾತ್ರ ಗೆರೆ ಹಾಕೋಬೇಕು ಅಲ್ವಾ. ನೋಡಿ ಪುಟ, ಹೇಳ್ತಾ ಹೇಳ್ತಾ ಬರೀಬೇಕು. ಹೇಳ್ತಾ ಹೇಳ್ತಾ ಬರೆದ್ರೆ ನಿಮಗೆ ಹೇಳಲಿಕ್ಕೆ ಬರುತ್ತೆ ಹಾಗೂ ಬರೀಲಿಕ್ಕೂ ಕೂಡ ಬರುತ್ತೆ. ಯಾವ ಸಂಖ್ಯೆ, ಯಾವ ನಂಬರು, ಯಾವ ಚಿತ್ರ, ಯಾವುದಾದ ಮೇಲೆ ಯಾವ್ದು ಬರೀಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ನೀವು ಪ್ರಾಕ್ಟೀಸ್ ಹೇಗೆ ಮಾಡಬೇಕು, ಹೇಳ್ತಾ ಹೇಳ್ತಾ ಬರೀಬೇಕು. ಓಕೆ, ರೆಡಿ, ಲೆಟ್ಸ್ ಸ್ಟಾರ್ಟ್. ಗೆಟ್ ರೆಡಿ ಟು ರೈಟ್. ಓಕೆ, 181
187 187 188 188 189 189 Next 190 190 190 Okay children, once again repeat and read. 181 181 182 182 183 183 184 184 185 185 186 186 187 187 188 188 189 190 190 ನೋಡಿ ಈ ರೀತಿ ಹೇಳಬೇಕು ಹಾಗೂ ಒಂದು ಸಾರಿ ಬರೆದ್ರೆ ಹತ್ತು ಸಾರಿ ಓದಬೇಕು ಆವಾಗ ನಿಮಗೆ ಬರೆದಿದ್ದು ನೆನಪಿರುತ್ತೆ ಜ್ಞಾಪಕದಲ್ಲಿರುತ್ತೆ ಹೇಳ್ತಾ ಹೇಳ್ತಾ ಬರೆದ್ರೆ ನೆನಪಲ್ಲೂ ಇರುತ್ತೆ ನೀವು ಆವಾಗ ಒಂದ್ಸಲ ಬರೆದ್ರೆ ಸಾಕು ಹೇಳ್ತಾ ಹೇಳ್ತಾ ಬಾಯ್ಬಿಟ್ಟಾಗಿರುತ್ತೆ ಬೈಹಾಟು ಅವಾಗೇನಾಗುತ್ತೆ ನಿಮಗೆ ನೆನಪಿರುತ್ತೆ ಅಲ್ವಾ ನೀವೆಲ್ಲ ಬರೀತೀರಾ ಅಲ್ವಾ ಜಾಣ ಮಕ್ಕಳು ಅಲ್ವಾ ನೀವೆಲ್ಲ ಮುದ್ದು ಮಕ್ಕಳು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್ ವೆರಿ ಮಚ್